ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಪೌರ ಕಾರ್ಮಿಕರು ದುಡಿತಾ ಬಂದಿದ್ದಾರೆ. ಆ ವರ್ಗಕ್ಕೆ ಈಗಾಗಲೇ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿರುವಂತಹದ್ದು ನೇರ ನೇಮಕಾತಿಗೆ. ಅದರಲ್ಲೂ ಕೂಡ ತಾರತಮ್ಯ ನಡೆದಿದೆ. ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವ್ರಿಗೆ ಈಗ ನೇರ ನೇಮಕಾತಿಯ ಹೆಸರೇ ಇಲ್ಲದಂತಾಗಿರುವಂತಹದ್ದು, ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂತಹ ಈಗ ಪೌರ ಕಾರ್ಮಿಕರ ಅಳಲೇನಿದೆ ಅದನ್ನು ಬೆಂಗಳೂರು ಒನ್ ನ್ಯೂಸ್ ಕೇಳೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪೌರ ಕಾರ್ಮಿಕರೇ ಸ್ವತಃ ನಮ್ಮ ಜೊತೆ ಇದ್ದಾರೆ, ಅಂಜನಮ್ಮ ಎಂಬುವಂಥವ್ರು. ಅಂಜನಮ್ಮ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಮೀಸಲಾತಿಯಲ್ಲಿ, ಜೊತೆಗೆ ಅದರಲ್ಲೂ ಈಗಾಗಲೇ ಪೌರ ಕಾರ್ಮಿಕರಿಗೆ ಏನು ಲಿಸ್ಟ್ಗಳು ಬಿಟ್ಟಿದ್ರು ಅದರಲ್ಲಿ ನಿಮ್ಮ ಹೆಸರುಗಳಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇರುವಂತಹದ್ದು. ಹೌದು. ನಿಮಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ? ನಮಗೆ ಮೊನ್ನೆ ನೈಟ್ 10:30 ಗೊತ್ತಾಯ್ತು ಮೇಡಮ್. ಮೊನ್ನೆ ನೈಟ್ 10:30 ಗೊತ್ತಾದ್ಮೇಲೆ ನಾವು ನಿನ್ನೆ ಬೆಳಗ್ಗೆ ಎಲ್ಲ ಬಂದು ನಾವು ಈ ತರ ಅನ್ಯಾಯ ಆಗಿದೆ, ನಾವು ಸೀನಿಯರಿಟಿ ಇದ್ದೀವಿ ಮತ್ತೆ ಸಿನ್ಸಿಯರ್ ಕೆಲಸ ಮಾಡಿದೀವಿ, ನಾವು ಕೆಲಸಗಳಿಗೆ ಜಾಸ್ತಿ ರಜಾ ತಗೊಂಡಿಲ್ಲ, ಕೆಲಸಗಳಿಗೆ ಜಾಸ್ತಿ ರಜಾ ತಗೊಂಡಿಲ್ಲ, ನಮ್ಗೆ ಯಾಕೆ ಈ ತರ ಅನ್ಯಾಯ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ಇವತ್ತು ಕೆಲವರು ಅಧಿಕಾರಿಗಳನ್ನ ಕೇಳಿದಾಗ ನಮ್ದು ಏನಿಲ್ಲ, ನೀವು ಕೊಟ್ಟಿರೋ ಪಟ್ಟಿನ ನಾವು ಅಲ್ಲಿ ಕೊಟ್ಟಿದೀವಿ, ಲಿಸ್ಟು ಅಲ್ಲಿ ಏನಾಗಿದೆಯಾ ಏನು ಅಂತ ನಮಗೆ ಗೊತ್ತಿಲ್ಲ ಅಂತಂದಿದ್ದಕ್ಕೆ ನಿನ್ನೆ ಕಾರ್ಪೊರೇಷನ್ ಹೆಡ್ ಆಫೀಸ್ ಹತ್ರ ನಾವು ಬಂದು ಅದರ ಬಗ್ಗೆ ಕೇಳಿದಾಗ ಅವರುಗಳು ಇಲ್ಲ ನಿಮಗೆಲ್ಲ ಮಾಡ್ತೀವಿ, ನಾವಿನ್ನೂ 11,200 ಜನಕ್ಕೆ ಮಾಡ್ತೀವಿ, ಇದು ಸುಮ್ಮನೆ ನಾವು ಏನೋ ಬಿಟ್ಟಿದ್ದಾರೆ, ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ನಮಗೆ ಸುಳ್ಳನ್ನ ಭರವಸೆ ಕೊಟ್ಬಿಟ್ಟು ಮಾಡ್ತೀವಿ ಮಾಡ್ತೀವಿ ಅಂತ ಮುಂದಕ್ಕೆ ನಿಮಗೆ ಮಾಡ್ತೀವಿ ಅಂತಂದರೆ, ಇವಾಗಲೇ ನಮಗೆ ಸೀನಿಯರಿಟಿ 22 ವರ್ಷ ಆಗಿದೆ, ನನಗೆ ಸೀನಿಯರಿಟಿ ಕೆಲಸ ಮಾಡಿ ನಾನು 2002 ನಾನು ಕೆಲಸದಲ್ಲಿ ಇದ್ದೀನಿ, ಮತ್ತೆ ನನಗೆ ಇವಾಗ ಈ ನಿನ್ನೆ ಮೊನ್ನೆ ಬಂದಿರೋರಿಗೆ 1 ಇಯರ್ ಬಿಲೋದವ್ರಿಗೆಲ್ಲ ಕೆಲಸ ಆಗಿದೆ, ಮತ್ತೆ ಮನೇಲಿ ಕುತ್ಕೊಂಡಿರೋರಿಗೆಲ್ಲ ಕೆಲಸ ಆಗಿದೆ, ಒಂದು ಗಂಡ ಇಬ್ಬರು ಹೆಂಡತಿರು ಅವರಿಗೆಲ್ಲ ಕೆಲಸ ಆಗಿದೆ, ಅವರೆಲ್ಲ ಯಾವಾಗ ಬಂದಿದ್ದಾರೆ ಅಂದರೆ ಬಯೋಮೀಟ್ರ್ ಬಂದಾಗ 5 ವರ್ಷದೊಳಗಡೆಯಿಂದ 5 ವರ್ಷ ಆಗಿರ್ಬೋದು 7 ವರ್ಷ ಆಗಿರ್ಬೋದು ಅಂಥವ್ರನ್ನೆಲ್ಲ ಇವ್ರು ಕೆಲಸದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಲೀಸ್ಟಲ್ಲಿ ತಗೋಬಂದಾಗ 2 ವರ್ಷದಿಂದ ಬಂದಿರೋರ್ಗೂ ನಮ್ಮ ಲೀಸ್ಟಲ್ಲಿ ತಂದಾಗ ನಮಗೆ 1 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಅಂತಂದ್ಬಿಟ್ಟು ನಮಗೆ ಆಕ್ರೋಶ ಆಗಿ ನಮಗೇನು ಕೆಲಸ ಸಿಗ್ತಾ ಇಲ್ಲವಲ್ಲ ಅಂತ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಬಂದು ತ್ಯಾಗರಾಜನ್ ಅವ್ರ ಹತ್ರ ಅಧ್ಯಕ್ಷರ ಹತ್ರ ಬಂದು ಕೇಳಿದಾಗ ನಾನು ನಿಮಗೆ ನ್ಯಾಯ ಕೊಡಿಸ್ತೀವಿ ಬನ್ನಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದಾಗ ನಿನ್ನೆ ಹೆಡ್ ಆಫೀಸಲ್ಲಿ ಆಗಿರುವಂಥ ಗೊಂದಲಗಳೆಲ್ಲ ನಿಮಗೆ ಗೊತ್ತೇ ಆಗಿದೆ, ಯಾಕಂದರೆ ನಿನ್ನೆ ಎಲ್ಲ ನಾನು ತುಂಬ ನೋವಿಂದ ಮಾತಾಡಿದ್ದೀನಿ, ಯಾಕಂದರೆ ನಮ್ಮ ಮನೆಗಳಲ್ಲಿ ಕೊರೋನಾ ಟೈಮಲ್ಲಿ ಕೂಡ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ನಿಮ್ಮ ಸಾವಿನ ಬಗ್ಗೆ ನಿಮ್ಮ ಜೀವದ ಬಗ್ಗೆ ನಿಮಗೆ ಯಾವುದೇ ಥರ ಭಯ ಇಲ್ವಾ, ನೀವು ಸಾಯ್ತೀವಿ ಅಂತಂದರೂ ಕೂಡ ನಿಮಗೆ ಭಯ ಇಲ್ವಾ ಅಂತಂದಿದ್ದಕ್ಕೆ ಅವಾಗ ನಾವು ಪಬ್ಲಿಕ್ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತಂದ್ಬಿಟ್ಟು ಇಡೀ ಕುಟುಂಬನ ಬಿಟ್ಬಿಟ್ಟು ನಾವು ಕಸ ಗುಡಿಸೋದಕ್ಕೆ ಬಂದಾಗ ನಾವು ರೋಡಲ್ಲಿ ಓಡಾಡ್ತಾ ಇರಬೇಕಾದ್ರೂ ಜನ ಇಲ್ಲ, ಮತ್ತೆ ನಾವು ಊಟ ತಿಂದಿರಾ ಮತ್ತೆ ನಿದ್ದೆ ಕೆಟ್ಟಿ ಬೇರೆ ಥರ ಆರೋಗ್ಯ ಇಲ್ಲ ಅಂತಂದ್ರೂ ಸಹ ನಾವು ಬಂದು ಇಲ್ಲಿ ಕೆಲಸ ಮಾಡಿಕೊಟ್ಟಿದ್ವಿ, ಅಂಥ ಟೈಮಲ್ಲೂ ನಾವು 1 ದಿವಸ ರಜಾ ತಗೊಂಡಿಲ್ಲ, ಒಂದು ಜ್ವರ ಬಂದಿಲ್ಲ, ಒಂದು ಕೊರೋನಾ ಬಂದಿಲ್ಲ, ಪ್ರತಿ ಸಲ ನಮಗೆ ಬಂದು 15 ದಿವಸಕ್ಕೆ ಒಂದ್ಸತಿ ನಮಗೆ ಟೆಸ್ಟ್ ಮಾಡ್ತಾ ಇದ್ರು ಪಾಸಿಟಿವ್ ಬಂದಿದೆಯೇನೋ ಪಾಸಿಟಿವ್, ಅದು ಕೂಡ ಭಗವಂತ ನಮ್ಮಲ್ಲಿ ಮೋಸ ಮಾಡಲಿಲ್ಲ, ಭಗವಂತ ನಮ್ಮನ್ನು ಕಾಯ್ತಾ ಇದ್ದ, ಆದರೆ ನಮ್ಮ ಏನು ಅಂತ ನಮಗೆ ಇವಾಗ ಈ